ವಿಧಿವಶರಾಗಿರುವಂತಹ ಟಾಟಾ ಗ್ರೂಪ್ನ ಮಾಜಿ ಚೇರ್ಮನ್ ರತನ್ ಟಾಟಾ ಕರ್ನಾಟಕದ ಬಗ್ಗೆ ಅದರಲ್ಲೂ ಕೂಡ ಬೆಂಗಳೂರಿನ ಬಗ್ಗೆ ಅಪಾರ ಪ್ರಮಾಣದ ಒಲವನ್ನು ಇಟ್ಟುಕೊಂಡಿದ್ರು ಮುಂಬೈನಲ್ಲಿ ಹುಟ್ಟಿದಂತಹ ಎಂಬತ್ತೇಳು ವರ್ಷದ ರತನ್ಜಿಗೆ ಬೆಂಗಳೂರಿನ ಸಂಬಂಧ ವ್ಯವಹಾರಿಕವಾಗಿಯೂ ಆಗಿತ್ತು ಹಾಗೆ ಭಾವನಾತ್ಮಕವಾಗಿಯೂ ಕೂಡ ಆಗಿತ್ತು ರತನ್ ಟಾಟಾ ಅವರಿಗೆ ಬೆಂಗಳೂರಿನಲ್ಲಿ ನಡೆಯುವಂತಹ ಏರ್ ಶೋಗಳೆಂದರೆ ಬಹಳ ಪ್ರೀತಿ ಯಲಹಂಕಾದ ನೆಲೆಯಲ್ಲಿ ನಡೆಯುವಂತಹ ಈ ಒಂದು ಏರ್ ಶೋನಲ್ಲಿ ಅವರು ಫೈಟರ್ ಜೆಟ್ಗಳನ್ನು ಹೋಗ್ತಾ ಇದ್ರು ಇಳಿ ವಯಸ್ಸಿನಲ್ಲೂ ಅವರು ಸಮರ ಸೇನಾನಿಯಂತೆ ಭಾಸವಾಗ್ತಾ ಇತ್ತು ಫೈಟರ್ ಜೆಟ್ನಲ್ಲಿ ಕೂತು ಅದನ್ನು ಚಲಿಸುವುದಕ್ಕೆ ಚಾಲಾಕಿ ತಂದ ಜೊತೆಗೆ ಗಂಡತಿಯೂ ಕೂಡ ಬೇಕು ರತನ್ ಟಾಟಾ ಇಂತಹ ರೈಡ್ಗಳನ್ನು ಬಹಳ ಇಷ್ಟಪಡ್ತಾ ಇದ್ರು ಅಂಥದ್ದೇ ಒಂದು ಶೋನಲ್ಲಿ ಅವರು ಎಫ್ ಹದಿನೆಂಟು ಸೂಪರ್ ಹಾರ್ನೆಟ್ ಫೈಟರ್ ಜೆಟ್ನ ಚಲಾಯಿಸಿದ್ರು ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಆದ ಘಟನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಈ ಸಂದರ್ಭವನ್ನ ಮೆಲುಕು ಹಾಕುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಒಂಬತ್ತು ವರ್ಷಗಳ ಹಿಂದಿನ ಆ ಒಂದು ಘಟನೆ ದಶಕಗಳ ನನ್ನ ಅವಿಸ್ಮರಣೀಯ ಸಂದರ್ಭ ಅಂತ ಹೇಳಿದ್ರು ರತನ್ ಟಾಟಾ ಭಾರತ ಕಂಡ ಅತ್ಯುತ್ತಮ ಯಶಸ್ವಿ ಉದ್ಯಮಿ ಅಷ್ಟೇ ಅಲ್ಲದೆ ಶ್ರೇಷ್ಠ ದಾನಿ ಸಮಾಜ ಸೇವಕರು ಕೂಡ ಹೌದು ಟಾಟಾ ಟ್ರಸ್ಟ್ನ ಮೂಲಕ ಕರ್ನಾಟಕ ಹಾಗೂ ಇತರ ರಾಜ್ಯಗಳಲ್ಲಿ ಹತ್ತು ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪಿಸಿದ್ರು ಈ ಆಸ್ಪತ್ರೆಯಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಉತ್ಕೃಷ್ಟವಾದಂತಹ ಚಿಕಿತ್ಸೆ ಲಭ್ಯ ಇರುತ್ತದೆ ಪಾರ್ಸಿ ಜನಾಂಗಕ್ಕೆ ಸೇರಿದವರು ಆದರೂ ಕೂಡ ಅವರು ಯಾವತ್ತೂ ಕೂಡ ತಮ್ಮ ಸಮುದಾಯಕ್ಕೆ ಸೀಮಿತರಾಗಿರಲಿಲ್ಲ ಸಾಕಷ್ಟು ಆದಾಯವನ್ನು ಅವರು ಫಿಲಾಂಥ್ರೋಪಿ ಕಾರ್ಯಗಳಿಗೆ ಅಂದರೆ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದ್ರು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಟಾಟಾ ಗ್ರೂಪ್ನಿಂದ ಹಲವಾರು ಯೋಜನೆಗಳು ಚಾಲನೆಯಲ್ಲಿ ಇದೆ ಏರ್ ಇಂಡಿಯಾ ಸಂಸ್ಥೆ ಒ ಘಟಕವು ಏರ್ಪೋರ್ಟ್ನಲ್ಲಿ ಸ್ಥಾಪನೆ ಆಗ್ತಿದೆ ಏರ್ ಇಂಡಿಯಾ ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಸಂಸ್ಥೆಗಳು ಏರ್ಪೋರ್ಟ್ನಲ್ಲಿ ವಿವಿಧ ಯೋಜನೆಗಳಿಗೆ ಇತ್ತೀಚೆಗೆ ಎಂಒಯು ಮಾಡಿಕೊಂಡಿದೆ ಅದರಲ್ಲಿ ಎಂಆರ್ಒ ಘಟಕ ಸ್ಥಾಪನೆಯೂ ಕೂಡ ಸೇರಿದೆ ಏರ್ಕ್ರಾಫ್ಟ್ ಕನ್ವೆನ್ಷನ್ ಗನ್ ತಯಾರಿಕೆ ಏರ್ಸ್ಪೇಸ್ ಮತ್ತು ಡಿಫೆನ್ಸ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಇತ್ಯಾದಿ ಹಲವು ಯೋಜನೆಗಳನ್ನು ಒಳಗೊಂಡಿದೆ ಟಾಟಾ ಗ್ರೂಪ್ ಸಂಸ್ಥೆಯು ಯಾವುದೇ ಒಂದು ರಾಜ್ಯ ಅಥವಾ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ದೇಶದ ಹಲವೆಡೆ ಅವರ ಉದ್ಯಮಿಗಳು ಹರಡಿಕೊಂಡಿದೆ ಆದರೂ ಕೂಡ ರತನ್ ಟಾಟಾ ಅವರಿಗೆ ಹೂಡಿಕೆಯ ವಿಚಾರದಲ್ಲಿ ಕರ್ನಾಟಕದ ಬಗ್ಗೆ ತುಂಬಾ ಒಲವಿತ್ತು ಇನ್ನೊಮ್ಮೆ ರಾಜ್ಯದಲ್ಲಿ ನಡೆದಂತಹ ಗ್ಲೋಬಲ್ ಇನ್ವೆನ್ಷನ್ ಸಮಾವೇಶದಲ್ಲಿ ಅವರು ಮಾತನಾಡಿದ್ದ ಹೂಡಿಕೆಗೆ ಕರ್ನಾಟಕ ಪ್ರಶಸ್ತ ಸ್ಥಳ ಅಂತ ಹೇಳಿದರು ಕರ್ನಾಟಕದಲ್ಲಿ ಉನ್ನತ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಲಭ್ಯತೆ ಇದೆ ಅಂತ ಅವರು ಕಾರಣವನ್ನ ನೀಡಿದ್ರು